ಕರ್ನಾಟಕ ನೀರಾವರಿ ನಿಗಮ ವತಿಯಿಂದ ಅಂಕ್ಲಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಉದ್ಘಾಟಿಸಲಾಯಿತು ರಾಜ್ಯಸಭಾ ಮಾಜಿ ಸದಸ್ಯ ಪ್ರಭಾಕರ್ ಕೋರೆ ಹಾಗೂ ಮಹಾಂತೇಶ್ ಕೌಟ್ಗಿಮಠ್ ಅವರ ಪ್ರಯತ್ನದಿಂದ ಎಂಬತ್ತು ಲಕ್ಷ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿಯಡಿ ನಡೆದ ರಸ್ತೆ ಡಾಂಬರೀಕರಣ ಕಾಮಗಾರಿಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶೈಲಜಾ ಪಾಟೀಲ್ ಮಹಾಂತೇಶ್ ಕೌಟ್ಗಿಮಠ್ ಅವರ ಉಪಸ್ಥಿತಿಯಲ್ಲಿ ಉದ್ಘಾಟಿಸಿದರು ಮಹಾವೀರ ಚೌಕದಿಂದ ನಾಗಯ್ಯಕಟ್ಟೆ ಗಾಂಧಿ ಚೌಕದಿಂದ ಕುಂಬಾರ ಕಾಲೋನಿ ಹನುಮಾನ ಮಂದಿರದಿಂದ ಗುಂಡಕಲ್ಲೆ ಅವರ ಮನೆ ಸಿದ್ದೇಶ್ವರ ಡೈರಿಯಿಂದ ಚಿಕ್ಕೋಡಿ ಮಿರಾಜ್ ರಸ್ತೆ ಕೆಇ ಬಿ ರಸ್ತೆಯಿಂದ ರವೀಂದ್ರ ಕಿಲಿಕಾಟ್ ಅವರ ಮನೆ ದಯಾನಂದ್ ಖೋಟ್ಕೆ ರಸ್ತೆಯಿಂದ ನಸ್ಲಾಪುರಿ ಅವರ ಮನೆ ಕೆಇ ಬಿ ರಸ್ತೆ ಈ ಮೂರು ಕಿಲೋಮೀಟರ್ ರಸ್ತೆ ಕಾಮಗಾರಿ ಸೇರಿವೆ ಸ್ಮಶಾನ ಚಿಕ್ಕೋಡಿ ಮಿರಜ್ ರಸ್ತೆಯಿಂದ ಇಟಗೋನಿ ಘರವರೆಗಿನ ರಸ್ತೆ ಕಾಮಗಾರಿಯನ್ನು ಒಳಗೊಂಡಿವೆ ಈ ಬಗ್ಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶೈಲಜಾ ಸುರೇಶ್ ಪಾಟೀಲ್ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಅನ್ನಪ್ಪ ಹರ್ಕೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಲ್ಲಿಕಾರ್ಜುನ್ ಕೋರೆ ಸುರೇಶ್ ಪಾಟೀಲ್ ತುಕಾರಾಮ್ ಪಾಟೀಲ್ ಸುರೇಶ್ ವಡ್ಡರ್ ಶೀಲಾ ಹಲ್ವಾಯಿ ರೇಷ್ಮಾ ಮಕಾಂದಾರ್ ಅಜಿತ್ ಉಮ್ರಾನಿ ಪಿಂಟು ಹಿರೇಕುರ್ಬರ್ ಸಂಜಯ್ ಚೌಧರಿ ದೀಪಕ್ ಮೇದಾರ್ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು